Good morning everyone, welcome to science class. In previous class we discussed about moon, about moon and passes of the moon, and the moon and the tides. Today in this class we are going to discuss about ekipluses andre grahana. So in previous class we discussed only little information about ekipluses. In this class we will discussing about lunar ekiplus. Lunar ekiplus means chandra grahana. When earth during its revolution comes between the sun and the moon, forming a straight line, the shadow of the earth falls on the moon. That means it is nothing but when the earth during revolution, yavaga bhoomi tan aksada sutta sutta irutto, comes the between sun and the moon, aga surya mattu sun matte moon ivaradra nadave bandaga, forming a straight line ondu straight line form agutte andre onde line alli earth sun ಸನ್ನು ಅರ್ತ್ ಮೂನು ಮೂರು ಕೂಡ ಒಂದೇ ಲೈನಲ್ಲಿ ಪರಿಭ್ರಮಣೆ ಆಗ್ತಾ ಇರುವಾಗ ಒಂದೇ ಲೈನಲ್ಲಿ ಬರುತ್ತೆ. ದ ಶ್ಯಾಡೋ ಆಫ್ ದ ಅರ್ತ್ ಫಾಲ್ಸ್ ಆನ್ ದ ಮೂನ್ಸ್. ಸೊ ಆಗ ಅರ್ತ್ನ ಬೆರಳು, ಅರ್ತ್ನ ಅಂದರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ದ ಲೈಟ್ ಕಮಿಂಗ್ ಫ್ರಮ್ ದ ಸನ್ ಟು ದ ಮೂನ್ ಗೆಟ್ಸ್ ಅಬ್ಸ್ಟ್ರಾಕ್ಟ್. ಆಗ ದ ಲೈಟ್ ಕಮಿಂಗ್ ಫ್ರಮ್ ದ ಸನ್ ಸನ್ನಿಂದ ಬರುವಂತಹ ಬೆಳಕು ಟು ದ ಮೂನ್ ಗೆಟ್ಸ್ ಅಬ್ಸ್ಟ್ರಾಕ್ಟ್, ಮೂನ್ಗೆ ಬೀಳೋದಿಲ್ಲ. ಯಾವಾಗ ಸೂರ್ಯ ಮಧ್ಯದಲ್ಲಿ ಭೂಮಿ ನಂತರ ಚಂದ್ರ ಬರ್ತಾರೋ ಆಗ ಸೂರ್ಯನ ಬೆಳಕು ಡೈರೆಕ್ಟಾಗಿ ಚಂದ್ರನ ಮೇಲೆ ಬೀಳಲಿಕ್ಕಾಗೋದಿಲ್ಲ, ಆಗ ಭೂಮಿ ಅಡ್ಡವಾಗಿರುತ್ತೆ. ಹಾಗಾಗಿ ದ ಮೂನ್ ಬಿಕಮ್ಸ್ ಇನ್ವಿಸಿಬಲ್. ಆಗ ಮೂನು ಇನ್ವಿಸಿಬಲ್ ಅಂದರೆ ನಮಗೆ ಕಾಣಿಸೋದಿಲ್ಲ. ಸೊ ಫ್ರಮ್ ದ ಅರ್ತ್ ಭೂಮಿಯಲ್ಲಿ ನಮಗೆ ಮೂನ್ ಕಾಣಿಸೋದಿಲ್ಲ. ದಿಸ್ ಈಸ್ ಕಾಲ್ಡ್ ಲೂನರ್ ಎಕಿಪ್ಲಸ್. ಇದನ್ನು ಲೂನರ್ ಎಕಿಪ್ಲಸ್ ಅಂತ ಕರಿತೀವಿ. ಸೊ ವೆನ್ ದ ಅರ್ತ್ ಡ್ಯೂರಿಂಗ್ ಇಟ್ಸ್ ರಿವಾಲ್ಷನ್ ಕಮ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ಮೂನ್, ಸೊ ಫಾರ್ಮಿಂಗ್ ಎ ಸ್ಟ್ರೈಟ್ ಲೈನ್. ಸೊ ವೆನ್ ದ ಅರ್ತ್ ಡ್ಯೂರಿಂಗ್ ಇಟ್ಸ್ ರಿವಾಲ್ಷನ್ comes between the sun and the moon, forming a straight line, the shadow of the earth falls on the moon, the light coming from the sun to the moon gets abstract, the sun becomes invisible from the earth. So this is called lunar ekiplus. So yavaga ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತಾ ಇರುವಾಗ, ಭೂಮಿ ಸೂರ್ಯನ ಸುತ್ತ ಸುತ್ತುವಾಗ, ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರ ಇವು ಮೂರು ಕೂಡ ಒಂದೇ ಲೈನಲ್ಲಿ ಬಂದು ಒಂದೇ ರೇಖೆಯಲ್ಲಿ ಬರ್ತವೆ. ಸೊ ಆ ಸಂದರ್ಭದಲ್ಲಿ ಭೂಮಿ ಸೂರ್ಯನಿಗೂ ಚಂದ್ರನಿಗೂ ಮಧ್ಯದಲ್ಲಿ ಬಂದಾಗ ಸೂರ್ಯನ ಬೆಳಕು ಡೈರೆಕ್ಟಾಗಿ ಚಂದ್ರನಿಗೆ ಬೀಳೋಕ್ಕಾಗಲ್ಲ, ಯಾಕಂದರೆ ಬಿಟ್ವೀನಲ್ಲಿ ಅರ್ತ್ ಇರುತ್ತೆ. ಹಾಗಾಗಿ ಸೂರ್ಯನ ಬೆಳಕು ಚಂದ್ರನಿಗೆ ಬೀಳೋಲ್ಲ, ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತಾ ಇರುತ್ತೆ. ಆಗ ಭೂಮಿಯಲ್ಲಿ ಚಂದ್ರನ ಬೆಳಕು ಕಾಣಿಸೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮೂನ್ ಬೆಳಕು ಏನಾಗಿರುತ್ತೆ, ಮೂನು ಅಬ್ಸ್ಟ್ರಾಕ್ಟ್ ಆಗಿರುತ್ತೆ. ಅದನ್ನು ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ, ಲೂನರ್ ಎಕಿಪ್ಲಸ್ ಅಂತ ಕರಿತೀವಿ. ಆಸ್ ದ ಲೈಟೆಡ್ ಪಾರ್ಟ್ ಆಫ್ ದ ಮೂನ್ ಈಸ್ ಟುವರ್ಡ್ ದ ಅರ್ತ್ ಡ್ಯೂರಿಂಗ್ ಎ ಲೂನರ್ ಎಕಿಪ್ಲಸ್, ದ ಲೂನರ್ ಎಕಿಪ್ಲಸ್ ಆಲ್ವೇಸ್ ಟೇಕ್ ಪ್ಲೇಸ್ ಆನ್ ಎ ಫುಲ್ ಮೂನ್ ಡೇ. ಸೊ ಈ ಲೂನರ್ ಎಕಿಪ್ಲಸ್ನ ನಾವು ಯಾವಾಗಲೂ ಫುಲ್ ಮೂನ್ ಡೇ, ಪೂರ್ಣವಾಗಿ ದೊಡ್ಡದಾದಂತಹ ಚಂದ್ರ ಬರುವಂತಹ ಸಂದರ್ಭದಲ್ಲೇ ಬಹುತೇಕ ಭಾಗ ನಾವು ಲೂನರ್ ಎಕಿಪ್ಲಸ್ಸನ್ನು ಕಾಣಬಹುದು. ಎ ಲೂನರ್ ಎಕಿಪ್ಲಸ್ ಅಕ್ಯೂರ್ಸ್ ಓನ್ಲಿ ಫಾರ್ ಎ ಶಾರ್ಟ್ ಟೈಮ್. ಸೊ ನಮ್ಮ ಕಣ್ಣಿಗೆ ಲೂನರ್ ಎಕಿಪ್ಲಸ್ ಕಾಣಿಸೋದು ತುಂಬ ಸ್ವಲ್ಪ ಸಮಯ ಮಾತ್ರ ಕಾಣಿಸುತ್ತೆ. ಎ ಲೂನರ್ ಎಕಿಪ್ಲಸ್ ಅಕ್ಯೂರ್ಸ್ ಓನ್ಲಿ ಫಾರ್ ಎ ಶಾರ್ಟ್ ಟೈಮ್ ವೆನ್ ದ ಮೂನ್ ಕಮ್ಸ್ ಅಂಡರ್ ದ ಡಾರ್ಕ್ ಶ್ಯಾಡೋ ಆಫ್ ದ ಅರ್ತ್.
ಸೊ ಇಲ್ಲಿ ಭೂಮಿಯ ನೆರಳು ಸಂಪೂರ್ಣವಾಗಿ ಚಂದ್ರನ ಮೇಲೆ ಬಿದ್ದರದ್ರಿಂದ ಅದು ಡಾರ್ಕ್ ಆಗಿ ಕಾಣುತ್ತೆ ದ ಎಂಟೈರ್ ಶ್ಯಾಡೋ ಆಫ್ ದ ಅರ್ತ್ ಫಾಲ್ ಆನ್ ದ ಮೂನ್ ಸೊ ಎಂಟೈರ್ ಶ್ಯಾಡೋ ಆಫ್ ದ ಅರ್ತ್ ಫಾಲ್ ಆನ್ ದ ಮೂನ್ ಬಹುತೇಕ ಭೂಮಿಯ ನೆರಳು ಯಾವುದ್ರ ಮೇಲೆ ಚಂದ್ರನ ಮೇಲೆ ಬಿದ್ದಿರುತ್ತೆ ಆ್ಯಂಡ್ ದ ಮೂನ್ ಬಿಕಮ್ಸ್ ಟೋಟಲಿ ಇನ್ವಿಸಿಬಲ್ ಸೊ ದಟ್ಸ್ ವೈ ವೆನ್ ದ ಎಂಟೈರ್ ಅರ್ತ್ ಶ್ಯಾಡೋ ಆಫ್ ದ ಅರ್ತ್ ಫಾಲ್ ಆನ್ ದ ಮೂನ್ ಆ್ಯಂಡ್ ದ ಮೂನ್ ಬಿಕಮ್ಸ್ ಟೋಟಲಿ ಇನ್ವಿಸಿಬಲ್ ಸೊ ಯಾವಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಕಂಪ್ಲೀಟಾಗಿ ಬೀಳುತ್ತೋ ಅಂತಹ ಸಂದರ್ಭದಲ್ಲಿ ಮೂನು ಕಂಪ್ಲೀಟಾಗಿ ನಮಗೆ ಇನ್ವಿಸಿಬಲ್ ಅಂದರೆ ಕಾಣಿಸೋದಿಲ್ಲ ವಿಸಿಬಲ್ ಆಗೋದಿಲ್ಲ ಸೊ ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಟೋಟಲ್ ಲೂನರ್ ಎಕಿಪ್ಲಸ್ ಇದನ್ನು ನಾವು ಸಂಪೂರ್ಣ ಚಂದ್ರಗ್ರಹಣ ಟೋಟಲ್ ಲೂನರ್ ಎಕಿಪ್ಲಸ್ ಅಂತ ಕರಿತೇವೆ ಗ್ರ್ಯಾಜುವಲಿ ದ ಮೂನ್ ಪ್ಯಾಸಸ್ ಥ್ರೂ ದ ಎಡ್ಜ್ ಆಫ್ ದ ಶ್ಯಾಡೋ ಆಫ್ ದ ಅರ್ತ್ ಓನ್ಲಿ ಎ ಪಾರ್ಟ್ ಆಫ್ ಇಟ್ಸ್ ಡಾರ್ಕ್ ಅಂಡ್ ದಿಸ್ ಈಸ್ ಕಾಲ್ಡ್ ಪಾರ್ಟಿಕಲ್ ಲೂನರ್ ಎಕಿಪ್ಲಸ್ ಹಾಗೆಯೇ ಗ್ರ್ಯಾಜುವಲಿ ದ ಮೂನ್ ಪ್ಯಾಸಸ್ ಥ್ರೂ ದ ಎಡ್ಜ್ ಆಫ್ ದ ಶ್ಯಾಡೋ ಆಫ್ ದ ಅರ್ತ್ ಭೂಮಿಯ ನೆರಳು ಚಂದ್ರನ ಕೆಲವು ಭಾಗದಷ್ಟಕ್ಕೆ ಮಾತ್ರ ಅದು ಫಾಲ್ ಆಗ್ತಾ ಇರುತ್ತೆ ಸೊ ಓನ್ಲಿ ಎ ಪಾರ್ಟ್ ಆಫ್ ಇಟ್ ಈಸ್ ಡಾರ್ಕ್ ಕೆಲವೊಂದು ಭಾಗ ಮಾತ್ರ ಅದು ಡಾರ್ಕ್ ಆಗಿರುತ್ತೆ ದಿಸ್ ಈಸ್ ಕಾಲ್ಡ್ ಪಾರ್ಟಿಕಲ್ ಲೂನರ್ ಎಕಿಪ್ಲಸ್ ಇದನ್ನು ನಾವು ಅರ್ಧ ಚಂದ್ರ ಗ್ರಹಣ ಅಂತ ಕರಿತೇವೆ ಸೊ ಆಫ್ಟರ್ ಸಮ್ ಟೈಮ್ ದ ಮೂನ್ಸ್ ಕಮ್ಸ್ ಔಟ್ ಆಫ್ ದ ಶ್ಯಾಡೋ ಆಫ್ ದ ಅರ್ತ್ ಸೊ ಸ್ವಲ್ಪ ಹೊತ್ತು ನಂತರ ಮೂನ್ ಕಮ್ಸ್ ಔಟ್ ದ ಶ್ಯಾಡೋ ಆಫ್ ದ ಅರ್ತ್ ಭೂಮಿಯ ನೆರಳಿನಿಂದ ಚಂದ್ರ ಹೊರಗಡೆ ಬರ್ತಾನೆ ಆ್ಯಂಡ್ ದ ಲೂನರ್ ಎಕಿಪ್ಲಸ್ ಎಂಡ್ ಆಗ ಲೂನರ್ ಎಕಿಪ್ಲಸ್ ಅಂತಂದರೆ ಚಂದ್ರ ಗ್ರಹಣ ಮುಗಿದಿದೆ ಎಂಬುದಾಗಿ ಅರ್ಥ ಎ ಲೂನರ್ ಎಕಿಪ್ಲಸ್ ಆಲ್ಸೋ ಡಸ್ ನಾಟ್ ಅಕ್ಯೂರ್ ಆನ್ ಎವ್ರಿ ಫುಲ್ ಮುಂಡೆ ಸೊ ಎ ಲೂನರ್ ಎಕಿಪ್ಲಸ್ ಆಲ್ಸೋ ಡಸ್ ನಾಟ್ ಅಕ್ಯೂರ್ ಆನ್ ಎವ್ರಿ ಫುಲ್ ಮುಂಡೆ ಎವ್ರಿ ಫುಲ್ ಮುಂಡೆ ಅಲ್ಲಿ ಈ ರೀತಿಯಾಗಿ ಚಂದ್ರಗ್ರಹಣ ಆಗುತ್ತೆ ಅದು ನಮ್ಗೆ ಕಾಣಿಸಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಇಟ್ ಟೇಕ್ ಪ್ಲೇಸ್ ಓನ್ಲಿ ವೆನ್ ದ ಸನ್ ಅರ್ತ್ ಆ್ಯಂಡ್ ದ ಮೂನ್ ಆರ್ ಇನ್ ಎ ಸ್ಟ್ರೈಟ್ ಲೈನ್ ಆನ್ ಎ ಫುಲ್ ಮುಂಡೆ ಅದು ಫುಲ್ ಮುಂಡೆ ಆಗಿದ್ದು ಅಂದರೆ ಪೂರ್ಣಚಂದ್ರ ಬರುವ ದಿನ ಆಗಿದ್ದು ಅದರಲ್ಲೂ ಸನ್ನು ಅರ್ತು ಮೂನು ಈ ಮೂರು ಕೂಡ ಒಂದೇ ಲೈನಲ್ಲಿ ರಿವಾಲ್ವ್ ಆಗುವಂತಹ ಸಂದರ್ಭದಲ್ಲಿ ಈ ಲೂನರ್ ಎಕಿಪ್ಲಸ್ ನಡೆಯುತ್ತೆ ಐ ಹೋಪ್ ಯು ಅಂಡರ್ಸ್ಟುಡ್ ದ ಟಾಪಿಕ್ ಆಫ್ ದ ಲೂನರ್ ಎಕಿಪ್ಲಸ್ ಸೊ ಹೇಗೆ ಲೂನರ್ ಚಂದ್ರಗ್ರಹಣ ಆಗುತ್ತೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಮಕ್ಕಳೇ ನೋಡಿ ಅಲ್ಲಿ ಸೂರ್ಯ ಇದೆ ಮತ್ತು ಅರ್ತ್ ಇದೆ ಸನ್ನು ಅರ್ತು ಮೂನು ಸೊ ಬಿಟ್ವೀನ್ ಸನ್ ಆ್ಯಂಡ್ ಮೂನ್ ಅರ್ತ್ ಈಸ್ ದೇರ್ ಸೊ ಯಾವಾಗ ಸನ್ನು ಮತ್ತು ಅರ್ತು ಮೂನು ಇವು ಮೂರು ಕೂಡ ಒಂದೇ ಲೈನಲ್ಲಿ ಬಂದು ಅದರಲ್ಲಿ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಸೊ ಭೂಮಿಯ ನೆರಳು ಚಂದ್ರನ ಮೇಲೆ ಕಂಪ್ಲೀಟಾಗಿ ಬಿದ್ದಾಗ ಅದು ನಮಗೆ ಅಕ್ಯೂರ್ ಆಗಲ್ಲ ಅಂದರೆ ಇನ್ವಿಸಿಬಲ್ ಆಗಿರುತ್ತೆ ಕಾಣಿಸೋದಿಲ್ಲ ಅದನ್ನು ನಾವು ಲೂನರ್ ಎಕಿಪ್ಲಸ್ ಅಂತ ಕರಿತೇವೆ ನೆಕ್ಸ್ಟ್ ಸೋಲಾರ್ ಎಕಿಪ್ಲಸ್ ಸೂರ್ಯಗ್ರಹಣ ವಿ ನೋ ದಟ್ ದ ಮೂನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಮಕ್ಕಳೇ ನಮ್ಮೆಲ್ಲರಿಗೂ ಗೊತ್ತು ವಿ ನೋ ದಟ್ ದ ಮೂನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಭೂಮಿಯ ಸುತ್ತಲೂ ಚಂದ್ರ ಸುತ್ತಾನೇ ಇರ್ತದೆ ಅನ್ನೋದು ನಮಗೆ ಗೊತ್ತು ವಿ ನೋ ದಟ್ ದ ಮೂನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಡ್ಯೂರಿಂಗ್ ದ ರಿವಾಲ್ವಷನ್ ಸಮ್ಟೈಮ್ಸ್ ಮೂನ್ ಕಮ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ಅರ್ತ್ ಸೊ ಈ ರೀತಿಯಾಗಿ ಚಂದ್ರ ದ ಮೂನ್ ಈಸ್ ರಿವಾಲ್ವಿಂಗ್ ಅರೌಂಡ್ ಅರ್ತ್ ಭೂಮಿಯ ಸುತ್ತಲೂ ಚಂದ್ರ ಸುತ್ತಾ ಇರುವಂತಹ ಸಂದರ್ಭದಲ್ಲಿ ಡ್ಯೂರಿಂಗ್ ರಿವಾಲ್ವಷನ್ ಸಮ್ಟೈಮ್ಸ್ ದ ಮೂನ್ ಕಮ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ಅರ್ತ್ ಸೊ ಒಂದೊಂದ್ಸಾರಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಮಧ್ಯೆ ಬರ್ತಾನೆ ಸೊ ಆಟ್ ದಿಸ್ ಟೈಮ್ ಅಂತಹ ಸಮಯದಲ್ಲಿ ದ ಶ್ಯಾಡೋ ಆಫ್ ದ ಮೂನ್ ಫಾಲ್ಸ್ ಆನ್ ದ ಸಮ್ ಪಾರ್ಟ್ ಆಫ್ ದ ಅರ್ತ್ ಆಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಚಂದ್ರನ ಬೆಳಕು ಭೂಮಿಯ ಕೆಲವು ಭಾಗದಷ್ಟಕ್ಕೆ ಮಾತ್ರ ಬೀಳುತ್ತೆ ಸೊ ವೆನ್ ವಿ ಲುಕ್ ಅಟ್ ದ ಸನ್ ಫ್ರಮ್ ಈಸ್ ಪಾರ್ಟ್ಸ್ ಆಫ್ ದ ಅರ್ತ್ ಅಂತಹ ಸಂದರ್ಭದಲ್ಲಿ ಸೂರ್ಯ ಭೂಮಿಗೆ ಮರೆಯಾಗಿರ್ತಾನೆ ಮಧ್ಯದಲ್ಲಿ ಚಂದ್ರ ಬಂದಿರೋದ್ರಿಂದ ಆಟ್ ದಿಸ್ ಟೈಮ್ ದ ಶ್ಯಾಡೋ ಆಫ್ ದ ಮೂನ್ ಫಾಲ್ಸ್ ಆನ್ ಸಮ್ ಪಾರ್ಟ್ಸ್ ಆಫ್ ದ ಅರ್ತ್ ಹಾಗಾಗಿ ಸೂರ್ಯನ ಬೆಳಕು ಕೆಲವೊಂದು ಭಾಗಕ್ಕೆ ಮಾತ್ರ ಭೂಮಿಗೆ ಸ್ವಲ್ಪ ಭಾಗ ಮಾತ್ರ ಬೀಳ್ತಾ ಇರುತ್ತೆ ವೆನ್ ಹೀ ಲುಕ್ಸ್ ಅಟ್ ದ ಸನ್ ಫ್ರಮ್ ದಿಸ್ ಪಾರ್ಟ್ ಆಫ್ ದ ಅರ್ತ್ ಸೊ ಯಾವಾಗ ನಾವು ಅದನ್ನು ಸೂರ್ಯನನ್ನು ನೋಡ್ತೀವೋ ಆಗ
सूर्यन बेळकु फाल्स आन सम पार्ट आफ् द अर्थ भूमिय मेले केलवु भागक्के बीळ्ता इरुत्ते सो इट अपियर टू बी कवर्ड बै द मून याकंद्रे सो सूर्य डैरेक्टी ಭೂಮಿಗೆ ಬೀಳಲಿಕ್ಕೆ ಬೀಳದೇ ಇರಲಿಕ್ಕೆ ಕಾರಣ ಆ ಮಧ್ಯದಲ್ಲಿ ಯಾವುದಿದೆ ಮೂನು ಅಡ್ಡವಾಗಿರೋದ್ರಿಂದ ಇಟ್ ಅಪಿಯರ್ಸ್ ಟು ಬಿ ಕವರ್ಡ್ ಬೈ ದ ಮೂನ್ ಮೂನಿಂದ ಕವರ್ ಆಗಿರುತ್ತೆ ಆ್ಯಂಡ್ ದ ಸನ್ ಬಿಕಮ್ಸ್ ಇನ್ವಿಸಿಬಲ್ ಹಾಗಾಗಿ ಸನ್ನು ಡೈರೆಕ್ಟಾಗಿ ಅರ್ತ್ಗೆ ಕಾಣಿಸೋಲ್ಲ ಇನ್ವಿಸಿಬಲ್ ಆಗಿರುತ್ತೆ ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಲೂನರ್ ಎಕ್ಲಿಪ್ಸ್ ಇದನ್ನು ಸೋಲಾರ್ ಎಕ್ಲಿಪ್ಸ್ ಅಂತ ಕರೀತೀವಿ ವಿ ನೋ ದಟ್ ದ ಮೂನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಸೊ ನಮಗೆಲ್ಲರಿಗೂ ಗೊತ್ತು ಭೂಮಿಯ ಸುತ್ತ ಅರ್ಥ್ನ ಸುತ್ತ ರಿವಾಲ್ವಿಂಗ್ ಅರೌಂಡ್ ದ ಅರ್ಥ್ ಬೈ ದ ಮೂನ್ ಮೂನು ಅರ್ಥ್ನ ಸುತ್ತ ಸುತ್ತಾ ಇರುತ್ತೆ ಸೊ ಡ್ಯೂರಿಂಗ್ ದಿಸ್ ರಿವಾಲ್ಯೂಷನ್ ಸಮಟೈಮ್ಸ್ ದ ಮೂನ್ ಕಮ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ಅರ್ಥ್ ಸೂರ್ಯನಿಗೂ ಮತ್ತು ಭೂಮಿಯ ನಡುವೆ ಚಂದ್ರ ಬರ್ತಾನೆ ಅಂತಹ ಸುತ್ತಾ ಇರುವಂತಹ ಸಂದರ್ಭದಲ್ಲಿ ಆಟ್ ದಿಸ್ ಟೈಮ್ ಇಂಥ ಟೈಮಲ್ಲಿ ದ ಶ್ಯಾಡೋ ಆಫ್ ದ ಮೂನ್ ಫಾಲ್ಸ್ ಆನ್ ಸಮ್ ಪಾರ್ಟ್ಸ್ ಆಫ್ ದ ಅರ್ಥ್ ಮೂನ್ನ ಕೆಲವು ಭಾಗ ಮೂನ್ನ ಬೆಳಕು ಭೂಮಿಯ ಮೇಲೆ ಬೀಳ್ತಾ ಇರುತ್ತೆ ವೆನ್ ಲುಕ್ ಅಟ್ ದ ಸನ್ ಫ್ರಮ್ ದಿಸ್ ಪಾರ್ಟ್ ಆಫ್ ದ ಅರ್ಥ್ ಇಟ್ ಅಪಿಯರ್ ಟು ಬಿ ಕವರ್ಡ್ ಬೈ ದ ಮೂನ್ ಅಂತಹ ಸಂದರ್ಭದಲ್ಲಿ ಸೂರ್ಯನು ಭೂಮಿಗೆ ಮರೆಯಾಗಿರ್ತಾನೆ ಯಾಕಪ್ಪ ಅಂತಂದರೆ ಮಧ್ಯದಲ್ಲಿ ಚಂದ್ರ ಇರೋದ್ರಿಂದ ಚಂದ್ರ ಸೂರ್ಯನನ್ನು ತುಂಬ ಕವರ್ ಮಾಡಿರ್ತಾನೆ ಹಾಗಾಗಿ ಸೂರ್ಯನ ಬೆಳಕು ಸರಿಯಾಗಿ ಭೂಮಿಗೆ ಬೀಳಲಿಕ್ಕೆ ಆಗೋದಿಲ್ಲ ಆಗ ಸೂರ್ಯ ಇನ್ವಿಸಿಬಲ್ ಆಗಿರ್ತಾನೆ ಕಾಣಿಸೋದಿಲ್ಲ ಸೊ ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಸೋಲಾರ್ ಎಕ್ಲಿಪ್ಸ್ ಇದನ್ನು ಈ ಕಂಡೀಷನ್ಸನ್ನು ನಾವು ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ ಇನ್ ದ ಪ್ಲೇಸಸ್ ವೇರ್ ದ ಡಾರ್ಕ್ ಶ್ಯಾಡೋ ಆಫ್ ದ ಮೂನ್ ಈಸ್ ಫಾರ್ಮೆಡ್ ಸೊ ದ ಎಂಟೈರ್ ಸನ್ ಬಿಕಮ್ಸ್ ಇನ್ವಿಸಿಬಲ್ ಸೊ ಇನ್ ದ ಪ್ಲೇಸಸ್ ವೇರ್ ದ ಡಾರ್ಕ್ ಶ್ಯಾಡೋ ಆಫ್ ದ ಮೂನ್ ಈಸ್ ಫಾರ್ಮೆಡ್ ಸೊ ಸಂಪೂರ್ಣವಾದಂತಹ ಚಂದ್ರ ಸೂರ್ಯನನ್ನು ಮರೆ ಮಾಡಿರ್ತಾನೆ ಹಾಗಾಗಿ ಎಂಟೈರ್ ದ ಸನ್ ಬಿಕಮ್ಸ್ ಇನ್ವಿಸಿಬಲ್ ಪೂರ್ತಿ ಸೂರ್ಯ ನಮಗೆ ಕಾಣಿಸೋದಿಲ್ಲ ಸೊ ಇಟ್ ಈಸ್ ಕಾಲ್ಡ್ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಸಂಪೂರ್ಣವಾಗಿ ನಮಗೆ ಸೂರ್ಯ ಇನ್ವಿಸಿಬಲ್ ಕಾಣಿಸೋದೇ ಇರುವಂತಹ ಡಿಸಪಿಯರ್ ಆಗಿರುವಂತಹದನ್ನು ನಾವು ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೇವೆ ಆಟ್ ನಿಯರ್ ಬೈ ಪ್ಲೇಸಸ್ ದ ಮೂನ್ ಡಸ್ ನಾಟ್ ಕವರ್ ದ ಸನ್ ಕಂಪ್ಲೀಟ್ಲಿ ಸೊ ಸೂರ್ಯನನ್ನು ಚಂದ್ರ ಕಂಪ್ಲೀಟಾಗಿ ಕವರ್ ಮಾಡದೇ ಇರುವಂತಹ ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಅಥವಾ ಅರ್ಧ ಭಾಗದಷ್ಟು ಮಾತ್ರ ಕವರ್ ಮಾಡಿರ್ತಾನೆ ಚಂದ್ರ ಅಂಥದನ್ನು ಎ ಪಾರ್ಟ್ ಆಫ್ ದ ಸನ್ ಇನ್ವಿಸಿಬಲ್ ಸೊ ಕೆಲವೊಂದು ಭಾಗ ಮಾತ್ರ ಸೂರ್ಯ ಕಾಣಿಸಲ್ಲ ಇನ್ನು ಕೆಲವು ಭಾಗ ಮಾತ್ರ ಕಾಣಿಸ್ತಾ ಇರ್ತಾನೆ ಇಟ್ ಈಸ್ ಕಾಲ್ಡ್ ಪಾರ್ಟಿಕಲ್ ಸೋಲಾರ್ ಎಕ್ಲಿಪ್ಸ್ ಸೊ ಇದನ್ನು ಪಾರ್ಟಿಕಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ ಡ್ಯೂರಿಂಗ್ ಸೋಲಾರ್ ಎಕ್ಲಿಪ್ಸ್ ದ ಮೂನ್ ಕಮ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ಅರ್ತ್ ದ ಲೈಟೆಡ್ ಪಾರ್ಟ್ ಆಫ್ ದ ಮೂನ್ ಈಸ್ ಆಪೋಸಿಟ್ ಟು ದ ಅರ್ತ್ ದಸ್ ಎ ಸೋಲಾರ್ ಎಕ್ಲಿಪ್ಸ್ ಆಲ್ವೇಸ್ ಫಾಲ್ ಎ ನ್ಯೂ ಮೂನ್ ಡೇ ಸೊ ಈ ಹೇಗೆ ಫುಲ್ ಮೂನ್ ಡೇ ದಿವಸ ಲೂನರ್ ಎಕ್ಲಿಪ್ಸ್ ಆಗುತ್ತೋ ಅದರಲ್ಲಿ ಸನ್ನು ಮತ್ತು ಅರ್ತು ಮೂನು ಇವು ಮೂರು ಕೂಡ ಒಟ್ಟಿಗೆ ಒಂದೇ ಸಾರಿ ಸುತ್ತುವಾಗ ಒಂದೇ ಲೈನಲ್ಲಿ ಬರುವಾಗ ಲೂನರ್ ಎಕ್ಲಿಪ್ಸ್ ಆಗುತ್ತೆ ಹಾಗೆ ಡ್ಯೂರಿಂಗ್ ಸೋಲಾರ್ ಎಕ್ಲಿಪ್ಸ್ ಈ ಸೋಲಾರ್ ಎಕ್ಲಿಪ್ಸ್ ಸೂರ್ಯಗ್ರಹಣ ಆಗುವ ಸಂದರ್ಭದಲ್ಲಿ ದ ಮೂನ್ ಕಮ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ಅರ್ತ್ ಮೂನು ಸನ್ಗೂ ಅರ್ತ್ಗೂ ಮಧ್ಯದಲ್ಲಿ ಬರುತ್ತೆ ಆ್ಯಂಡ್ ದ ಲೈಟೆಡ್ ಪಾರ್ಟ್ ಆಫ್ ದ ಮೂನ್ ಈಸ್ ಆಪೋಸಿಟೆಡ್ ಟು ದ ಅರ್ತ್ ಅರ್ತ್ಗೆ ಲೈಟೆಡ್ ಪಾರ್ಟ್ ಆಫ್ ದ ಮೂನು ಆಪೋಸಿಟ್ ಆಗಿರುತ್ತೆ ದಸ್ ಎ ಸೋಲಾರ್ ಎಕ್ಲಿಪ್ಸ್ ಆಲ್ವೇಸ್ ಫಾಲ್ ಆನ್ ಎ ನ್ಯೂ ಮೂನ್ ಡೇ ಹಾಗಾಗಿ ಸೋಲಾರ್ ಎಕ್ಲಿಪ್ಸ್ ಯಾವಾಗಲೂ ನ್ಯೂ ಮೂನ್ ಡೇ ದಿವಸ ಆಗೋದನ್ನು ನಾವು ಕಾಣಬಹುದು ಎ ಸೋಲಾರ್ ಎಕ್ಲಿಪ್ಸ್ ಡಸ್ ನಾಟ್ ಅಕ್ಯೂರ್ ಆನ್ ಎವ್ರಿ ನ್ಯೂ ಮೂನ್ ಡೇ ಹಾಗಂತ ಹೇಳಿ ಪ್ರತಿ ನ್ಯೂ ಮೂನ್ ಡೇ ದಿವಸನೂ ಕೂಡ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಇಟ್ ಅಕ್ಯೂರ್ಸ್ ಓನ್ಲಿ ವೆನ್ ದ ಸನ್ ಮೂನ್ ಆ್ಯಂಡ್ ಅರ್ತ್ ಆರ್ ಇನ್ ಎ ಸ್ಟ್ರೈಟ್ ಲೈನ್ ಆನ್ ಎ ನ್ಯೂ ಮೂನ್ ಡೇ ಅದು ನ್ಯೂ ಮೂನ್ ಡೇ ಆಗಿದ್ದು ಅಂದರೆ ಹೊಸ ಚಂದ್ರ ಹುಟ್ಟುವಂತಹ ಸಂದರ್ಭ ಉದಯಿಸುವಂತಹ ಸಂದರ್ಭ ಆಗಿದ್ದು ನ್ಯೂ ಮೂನ್ ಡೇ ಆಗಿದ್ದು ವೆನ್ ದ ಸನ್ ಆ್ಯಂಡ್ ಮೂನ್ ಅರ್ತ್ ಆರ್ ಇನ್ ಎ ಸ್ಟ್ರೈಟ್ ಲೈನ್ ಸನ್ನು ಮೂನು ಅರ್ತು ಇವು ಮೂರು ಕೂಡ ಒಂದೇ ಲೈನಲ್ಲಿ ಬಂದು ಅದು ನ್ಯೂ ಮೂನ್ ಡೇ ಆಗಿತ್ತು ಅಂತಂದರೆ ಆ ದಿನ ಸನ್ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ ಸೊ ವಿ ಶುಡ್ ನೆವರ್ ಲುಕ್ ಎಟ್ ದ ಡ್ಯೂರಿಂಗ್ ಸನ್ ಡ್ಯೂರಿಂಗ್ ಎಕ್ಲಿಪ್ಸ್ ದ ಎಕ್ಲಿಪ್ಸ್ ಆಸ್ ಇಟ್ ಮೇ ಕಾಸಸ್ ಇರ್ವಿಸಿಬಲ್
damage to our eyes. So ನಮ್ಮ ಬರಿಗಣ್ಣಿನಿಂದ ಸೋಲಾರ್ ಎಕ್ಲಿಪ್ಸ್ ಅನ್ನು ಆಗೋದನ್ನ ನಾವು ನೋಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಆ ಸೋಲಾರ್ ಎಕ್ಲಿಪ್ಸ್ ಅಲ್ಲಿ ಸೋಲಾರ್ ಸೂರ್ಯ ತುಂಬಾ ಬ್ರೈಟ್ ಆಗಿರ್ತಾನೆ ಅದನ್ನ ನಮ್ಮ ಬರಿಗಣ್ಣಿನಿಂದ ನೋಡುವಾಗ ನಮ್ಮ ಕಣ್ಣುಗಳನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಆಗುತ್ತೆ ಹಾಗಾಗಿ ಅವುಗಳನ್ನ ಬರಿಗಣ್ಣಿನಿಂದ ಕಣ್ಣಿನಿಂದ ನಾವು ಮೇಲಂತಿ ಅಂತಕೊಂಡು ಸೋಲಾರ್ ಎಕ್ಲಿಪ್ಸ್ ಆಗೋದನ್ನ ನೋಡಬಾರದು ವಿ ಶುಡ್ ನೆವರ್ ಲುಕ್ ಅಟ್ ದ ಸನ್ ಡ್ಯೂರಿಂಗ್ ದ ಎಕ್ಲಿಪ್ಸ್ ಆಸ್ ಇಟ್ ಮೇ ಕಾಸಸ್ ಇರ್ವಿಸಿಬಲ್ ಡ್ಯಾಮೇಜ್ ಟು ಅವರ್ ಐಸ್ ಇದು ನಮ್ಮ ಕಣ್ಣಿಗೆ ತೊಂದರೆಯನ್ನು ಉಂಟುಮಾಡುತ್ತೆ ಸ್ಯಾಟಲೈಟ್ಸ್ ಉಪಗ್ರಹ ಸೋ ಮೂನ್ ಇಸ್ ಆಲ್ಸೋ ಒನ್ ಆಫ್ ದ ಮೂನ್ ಇಸ್ ದ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ ಅರ್ತ್ ಭೂಮಿಗೆ ಸ್ವಾಭಾವಿಕ ಉಪಗ್ರಹ ಅಂತಂದ್ರೆ ಅದು ಚಂದ್ರ ಎ ಸ್ಯಾಟಲೈಟ್ ಇಸ್ ಎ ಹೆವನ್ಲಿ ಬಾಡಿ ದಟ್ ಮೂವ್ಸ್ ಅರೌಂಡ್ ಎ ಪ್ಲಾನೆಟ್ ಸೋ ಇದು ಕೂಡ ಒಂದು ಹೆವನ್ಲಿ ಬಾಡಿಯನ್ನು ಹೊಂದು ದಟ್ ಮೂವ್ಸ್ ಅರೌಂಡ್ ದ ಪ್ಲಾನೆಟ್ ಅದು ಪ್ಲಾನೆಟ್ ನ ಸುತ್ತ ಸುತ್ತಲಿಕ್ಕೆ ಹೋಗುವಂತಹ ಒಂದು ಸ್ಯಾಟಲೈಟ್ ಆಗಿರುತ್ತೆ ದ ಮೂನ್ ಈಸ್ ದ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ ಅರ್ತ್ ದ ಮೂನ್ ಈಸ್ ದ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ ಅರ್ತ್ ಮ್ಯಾನ್ ಹ್ಯಾಸ್ ಆಲ್ಸೋ ಮೇಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ದಟ್ ರಿವಾಲ್ವ್ ಅರೌಂಡ್ ದ ಅರ್ತ್ ಇನ್ ಎ ಸ್ಪೇಸ್ ಸೊ ಹೇಗೆ ಸೂರ್ಯನಿಗೆ ಹೇಗೆ ಭೂಮಿಗೆ ಒಂದು ನ್ಯಾಚುರಲ್ ಉಪಗ್ರಹ ಇದೆಯೋ ಚಂದ್ರ ಅದೇ ರೀತಿ ಮನುಷ್ಯನು ಕೂಡ ಆರ್ಟಿಫಿಷಿಯಲ್ ಆಗಿ ಸ್ಯಾಟಲೈಟ್ ಅನ್ನು ತಯಾರು ಮಾಡಿ ಭೂಮಿಯನ್ನು ಸುತ್ತಲಿಕ್ಕೆ ಅದನ್ನು ರಾಕೆಟ್ನ ಮೂಲಕ ಉಡಾವಣೆಯನ್ನು ಮಾಡ್ತಾರೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಆರ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಸೆಂಟ್ ಇನ್ ಟು ಎ ಸ್ಪೇಸ್ ಆರ್ ಆರ್ಬಿಟ್ ಎ ಪ್ಲಾನೆಟ್ ಇದನ್ನು ಸ್ಪೇಸಲ್ಲಿ ಬಿಡ್ತಾನೆ ಸೊ ಎ ಸ್ಪೇಸ್ ಕ್ರಾಫ್ಟ್ ಈಸ್ ಲಾಂಚಡ್ ಇನ್ ಟು ಎ ಸ್ಪೇಸ್ ವಿತ್ ಎ ಹೆಲ್ಪ್ ಆಫ್ ರಾಕೆಟ್ಸ್ ಇದನ್ನು ರಾಕೆಟ್ಸ್ ಮೂಲಕ ಆ ಸ್ಪೇಸ್ಗೆ ಕಳಿಸಲಾಗುತ್ತೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸನ್ನು ಸೊ ರಾಕೆಟ್ಸ್ ಆರ್ ವೆಹಿಕಲ್ಸ್ ವಿಚ್ ಆರ್ ಪವರ್ಫುಲ್ ಎನಫ್ ಟು ಕ್ಯಾರಿ ಸ್ಪೇಸ್ ಕ್ರಾಫ್ಟ್ ಅವೇ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್ ಸೊ ಭೂಮಿಗೆ ತಲುಪಲಿಕ್ಕೆ ಸಾಕಷ್ಟು ಬೇಕಾದಂತಹ ಪವರ್ಫುಲ್ ಎನಫ್ ಸ್ಪೇಸ್ ಕ್ರಾಫ್ಟನ್ನ ತುಂಬಿಕೊಂಡು ಅದು ಏನಾಗುತ್ತೆ ಸ್ಪೇಸ್ಗೆ ಹೋಗುತ್ತೆ ಅಂದರೆ ಭೂಮಿ ಎಂಬ ಗ್ರಹವನ್ನು ಸುತ್ತಲಿಕ್ಕೆ ಹೋಗುತ್ತೆ ಸೊ ಸ್ಯಾಟರ್ನ್ 5 ಈಸ್ ದ ಲಾರ್ಜೆಸ್ಟ್ ರಾಕೆಟ್ ಎವರ್ ಬಿಲ್ಟ್ ಸೊ ಸ್ಯಾಟರ್ನ್ 5 ಅಥವಾ ಸ್ಯಾಟರ್ನ್ 5 ಈಸ್ ದ ಲಾರ್ಜೆಸ್ಟ್ ರಾಕೆಟ್ ಎವರ್ ಬಿಲ್ಟ್ ಇಟ್ ಈಸ್ 110 meters ಇನ್ ಎ ಹೈಟ್ 110 meters ಹೈಟ್ ಇರುತ್ತೆ ಇಟ್ ಲಾಂಚ್ಡ್ ಅಪೋಲೋ 11th ಟು ದ ಮೂನ್ ಆನ್ 16th July 1969 ಅಲ್ಲಿ ಸ್ಯಾಟರ್ನ್ 5 ಅನ್ನುವಂತಹ ಒಂದು ಲಾರ್ಜೆಸ್ಟ್ ರಾಕೆಟು ಬಿಲ್ಟ್ ಆಯಿತು ಸೊ ಅದು 110 meters ಎತ್ತರವನ್ನು ಹೊಂದಿದೆ ಅದು ಯಾವಾಗ ಲಾಂಚ್ ಆಯಿತು ಅಂದರೆ ಅಪೋಲೋ 11 ಟು ದ ಮೂನ್ ಆನ್ 16th July 1969 ಅಲ್ಲಿ ಲಾಂಚ್ ಆಯಿತು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಆರ್ ಸೆಂಟ್ ಟು ಸ್ಪೇಸ್ ಫಾರ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಟಾಸ್ಕ್ ಸೊ ಹಾಗಾದರೆ ನೀವು ಕೇಳ್ಬೋದು ಮ್ಯಾಮ್ ಈ ಆರ್ಟಿಫಿಷಿಯಲ್ ಸ್ಯಾಟಲೈಟನ್ನು ಮಾಡಿ ಅದನ್ನು ಲಾಂಚ್ ಮಾಡೋದ್ರಿಂದ ಏನು ಪ್ರಯೋಜನ ಅದರಿಂದ ಏನು ಉಪಯೋಗ ಅದನ್ನು ರಾಕೆಟ್ ಮುಖಾಂತರ ಹೇಗೆ ಯಾಕೆ ಅದನ್ನು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸನ್ನು ಕಳಿಸ್ತಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ ಸೈಂಟಿಫಿಕ್ ಸ್ಯಾಟಲೈಟ್ಸ್ ಕ್ಯಾರಿ ಔಟ್ ಸ್ಟಡೀಸ್ ಆಫ್ ದ ಅರ್ತ್ ಆ್ಯಂಡ್ ಇಟ್ಸ್ ಎನ್ವೈರನ್ಮೆಂಟ್ ಭೂಮಿಯ ಎನ್ವೈರನ್ಮೆಂಟ್ ಹೇಗಿದೆ ಹಾಗೆಯೇ ಅದರ ಭೂಮಿಯ ಕುರಿತು ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಿಕ್ಕಾಗಿ ಸೈಂಟಿಫಿಕ್ ಸ್ಯಾಟಲೈಟ್ಸನ್ನು ಅವರು ರಾಕೆಟ್ ಮೂಲಕ ಉಡಾವಣೆಯನ್ನು ಮಾಡ್ತಾರೆ ಹಾಗೆಯೇ ಮಿಲಿಟರಿ ಸ್ಯಾಟಲೈಟ್ಸ್ ಕ್ಯಾನ್ ಸ್ಪೈ ಗೈಡ್ ಮಿಸಲ್ಸ್ ಆ್ಯಂಡ್ ಈವನ್ ಬಿ ಯೂಸ್ಡ್ ಆ್ಯಸ್ ವೆಪನ್ಸ್ ಹಾಗೆ ಮಿಲಿಟರಿ ಸ್ಯಾಟಲೈಟ್ಸನ್ನು ಕೂಡ ಕಳಿಸ್ತಾರೆ ವೆಪನ್ಸನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಳಿಸ್ಲಿಕ್ಕೆ ಗೈಡ್ ಮಿಸಲ್ಸು ಈವನ್ ಬಿ ಯೂಸ್ಡ್ ವೆಪನ್ಸ್ ಯಾವ ರೀತಿಯಾದ ವೆಪನ್ಸನ್ನು ಯೂಸ್ ಮಾಡ್ತಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಿಕ್ಕೂ ಕೂಡ ಮಿಲಿಟರಿ ಸ್ಯಾಟಲೈಟ್ಸನ್ನು ಯೂಸ್ ಮಾಡ್ತಾರೆ ಆ್ಯಂಡ್ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಮಾಧ್ಯಮ ಉಪಗ್ರಹ ಆರ್ ಯೂಸ್ ಟು ಟ್ರಾನ್ಸ್ಮಿಟ್ ಟೆಲಿಫೋನ್ ಕಾನ್ವರ್ಸೇಷನ್ ಆ್ಯಂಡ್ ಟಿ ವಿ ಪ್ರೋಗ್ರಾಮ್ಸ್ ಅಕ್ರಾಸ್ ದ ಅರ್ತ್ ಭೂಮಿಯಲ್ಲಿ ನಾವು ಇವತ್ತು ಈ ಕಮ್ಯುನಿಕೇಷನ್ ಸ್ಯಾಟಲೈಟ್ ಇಲ್ಲ ಅಂತಂದರೆ ನಾವು ಟಿವಿನೂ ನೋಡೋಕ್ಕಾಗಲ್ಲ ಫೋನ್ ಯೂಸ್ ಮಾಡೋಕ್ಕಾಗಲ್ಲ ಯಾವುದೇ ರೀತಿಯಾದಂಥ ಕಮ್ಯುನಿಕೇಷನ್ ಇರುವಂತಹ ಟೆಕ್ನಿಕಲ್ಸನ್ನು ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಆರ್ ಯೂಸ್ ಟು ಟ್ರಾನ್ಸ್ಮಿಟ್ ಟೆಲಿಫೋನ್ ಕಾನ್ವರ್ಸೇಷನ್ ಆ್ಯಂಡ್ ಟಿ ವಿ ಪ್ರೋಗ್ರಾಮ್ ಅಕ್ರಾಸ್ ದ ಅರ್ತ್ ಸೊ ಎಲ್ಲ ಒಂದು ಕಡೆ ಟಿ ವಿ ಪ್ರೋಗ್ರಾಮು ಎಲ್ಲ ಒಂದು ಕಡೆ ಕೂತ್ಕೊಂಡು ಫೋನಲ್ಲಿ ಮಾತಾಡೋದು ಇವೆಲ್ಲವೂ ಕೂಡ ಈ ಕಮ್ಯುನಿಕೇಷನ್
ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಇಂದನೇ ಆಗ್ತಾ ಇರೋದು. ದೇ ಆರ್ ಈವನ್ ಯೂಸ್ಡ್ ಫಾರ್ ಸೆಂಡಿಂಗ್ ಮೆಸೇಜಸ್. ಹಾಗೇನೆ ನಾವು ಇಲ್ಲಿ ಕೂತ್ಕೊಂಡು ಬೇರೆ ಕಡೆಗೆ ಮೆಸೇಜಸ್ ಅನ್ನು ಸೆಂಡ್ ಮಾಡಲಿಕ್ಕೂ ಕೂಡ ಯೂಸ್ ಆಗುವಂಥದ್ದು ಈ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಆಗಿರುತ್ತೆ. ಮೊಬೈಲ್ ಫೋನ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ಆರ್ ದೇರ್ ವರ್ಕ್ ಇನ್ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್. ಆ್ಯಂಡ್ ವೆದರ್ ಸ್ಯಾಟಲೈಟ್ಸ್, ವೆದರ್ ಸ್ಯಾಟಲೈಟ್ಸ್ ಆರ್ ಯೂಸ್ ಟು ಪ್ರೆಡಿಕ್ಟ್ ದ ವೆದರ್, ವೆದರ್ ಹೇಗಿದೆ, ಸೊ ಎಷ್ಟು ಹವಾಮಾನ ಇದೆ, ಸೊ ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ. ದೇ ಸೆಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಪಿಕ್ಚರ್ ಟು ಪಿಕ್ಚರ್ ಆಫ್ ಕ್ಲೌಡ್ಸ್, ಸ್ಟ್ರಾಮ್ಸ್, ಓಷನ್ಸ್, ಕರೆಂಟ್ಸ್. ದಿಸ್ ಇನ್ಫಾರ್ಮೇಷನ್ ಹೆಲ್ಪ್ಸ್ ಇನ್ ವಾರ್ನಿಂಗ್ ಪೀಪಲ್ ಅಬೌಟ್ ಇಂಪೆಂಡಿಂಗ್ ಸ್ಟ್ರಾಮ್ಸ್, ಫ್ಲಡ್ ಎಕ್ಸೆಟ್ರಾಸ್. ಸೊ ಒಂದು ಕಡೆ ಫ್ಲಡ್ ಆಗ್ಬೋದು, ಅಂದರೆ ಪ್ರವಾಹ ಆಗ್ಬೋದು, ಸ್ಟ್ರಾಮ್ ಬಿರುಗಾಳಿ ಉಂಟಾಗ್ಬೋದು, ಇವೆಲ್ಲ ಭೂಕಂಪ ಉಂಟಾಗ್ಬೋದು. ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಳ್ಳಿಕ್ಕೆ ಈ ವೆದರ್ ಸ್ಯಾಟಲೈಟ್ಸ್ ತುಂಬ ಉಪಯುಕ್ತ ಆಗಿರುತ್ತೆ. ಸೊ ಇವುಗಳನ್ನು ಫಿಟ್ ಮಾಡಿ ಬಿಡೋದ್ರಿಂದ ಅವೇ ಎಲ್ಲ ಇನ್ಫಾರ್ಮೇಷನ್ನ ತಿಳಿಸಿ ಜನರಿಗೆ ಈ ಈ ಒಂದು ಪ್ರದೇಶದಲ್ಲಿ ಸ್ಟ್ರಾಮ್ ಆಗ್ಬೋದು, ಈ ಒಂದು ಪ್ರದೇಶದಲ್ಲಿ ಫ್ಲಡ್ ಆಗ್ಬೋದು, ಅಲ್ಲಿಂದ ನೀವು ಬಂದುಬಿಡಿ, ಬಿಟ್ಟು ಬನ್ನಿ, ಅದನ್ನು ತಪ್ಪಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಯೂಸ್ ಆಗುವಂಥದ್ದು ಈ ವೆದರ್ ಸ್ಯಾಟಲೈಟು. ಐ ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್ ಲೂನರ್ ಎಕ್ಲಿಪ್ಸ್ ಆ್ಯಂಡ್ ಸೋಲಾರ್ ಎಕ್ಲಿಪ್ಸ್ ಆ್ಯಂಡ್ ಅಬೌಟ್ ಸ್ಯಾಟಲೈಟ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್. ಯು ಆಲ್ಸೋ ರೀಡ್ ಆಟ್ ಯುವರ್ ಹೋಮ್ 2 ಆರ್ 3 ಟೈಮ್. Thank you, children.